ಸರ್ ಆಕ್ಸಿಜನ್ ಇಲ್ಲ ಏನ್ ಮಾಡೋದು, ಎಮರ್ಜೆನ್ಸಿ ಪೇಷಂಟ್ ಗಳು ಬಂದ್ರೆ ಏನ್ ಮಾಡೋದು ಅಂತ ಕೇಳಿದ್ರೆ ಯಾರ್ ಸತ್ರೆ ನಮಗೇನ್ರಿ ಅಂತ ಏಜೆನ್ಸಿಗಳು ಅಥವಾ ಟ್ರಾವೆಲ್ ಏಜೆನ್ಸಿಗಳು ಕೇಳ್ತಾರಂತೆ. ಪೇಷಂಟ್ ಸತ್ತ ಅಂದ್ರೆ ಸತ್ತ, ದಿನಕ್ಕೆ ಎಷ್ಟ್ ಜನ ಸಾಯ್ತಾರೆ ಅದಕ್ಕೇನ್ ಮಾಡಕ್ಕಾಗುತ್ತೆ? ನಿಮ್ಮನ್ ಯಾವನಾದ್ರೂ ಹಿಡ್ಕೊಂಡು ಜೈಲಿಗೆ ಹಾಕ್ತಾನ ಸತ್ತಿದ್ದಾರೆ ಅಂದ್ರೆ? ನೀವೇ ಕೊರೋನಾ ಪೇಷಂಟ್ ನ ಸಾಯಿಸಿದ್ರಿ ಅಂತ ಯಾವನಾದ್ರೂ ಕೇಳ್ತಾನ ನಿಮ್ಮ ಹತ್ರ? ಟಿ ಆಂಬ್ಯುಲೆನ್ಸ್ ಡ್ರೈವರ್ ಮೇಲೆ ಈ ರೀತಿಯಾಗಿ ಟ್ರಾವೆಲ್ ಏಜೆನ್ಸಿಗಳು ದಬ್ಬಾಳಿಕೆಯನ್ನ ಮಾಡ್ತಾ ಇದೆ. ಆಂಬ್ಯುಲೆನ್ಸ್ ಗಳಲ್ಲಿ ಆಕ್ಸಿಜನ್ ಇಲ್ಲ ಅಂದಿದ್ದಕ್ಕೆ ಡ್ರೈವರ್ಗಳಿಗೆ ಡ್ರೈವರ್ಗಳ ಮೇಲೆ ಎಗರಾಡ್ತಾ ಇದ್ದಾರೆ, ಬೈಗುಳವನ್ನ ಬೈತಾ ಇದ್ದಾರೆ. ಸೋಂಕಿತರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋಕೆ ಆಂಬ್ಯುಲೆನ್ಸ್ ಡ್ರೈವರ್ಗಳು ಒಂದ್ ರೀತಿ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರ, ಮತ್ತೊಂದು ಕಡೆ ಟ್ರಾವೆಲ್ ಏಜೆನ್ಸಿ, ಇದರ ಮಧ್ಯೆ ಈ ಡ್ರೈವರ್ಗಳು ಸಿಗಾಕೊಳ್ತಾ ಇದ್ದಾರೆ. ಇಬ್ಬರ ನಿರ್ಲಕ್ಷ್ಯದಿಂದ ಚಾಲಕರು ಜೊತೆಗೆ ಪೇಷಂಟ್ಗಳು ಸೋಂಕಿತರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಬಿಡ್ತೀನಿ ಅಂತಿದ್ರ ಯಾರ ಹತ್ರ ಮಾತಾಡ್ತಾ ಇದೀರಾ ಗೊತ್ತಾ ಸರ್? ನಾವ್ ಯಾರ ಹತ್ರ ಮಾತಾಡೋದಲ್ಲ ಸರ್, ನಾವು ಡ್ಯೂಟಿ ಮಾಡ್ತಾ ಇದೀವಿ ಸರ್. ಮಾಡಿ ಇವಾಗ ಪೇಷಂಟ್ಸ್ ಹತ್ರ ಯಾರೇನ್ ಮಾಡಕ್ಕಾಗುತ್ತೆ? ಆಕ್ಸಿಜನ್ ಸ್ಟಾಕ್ ಇಲ್ಲ ಅಂದ್ರೆ ಯಾರು ನನ್ ಬಾಯಲ್ಲಿ ಊದ್ಲು ಆಕ್ಸಿಜನ್ ಸರ್? ಅಲ್ಲ ಸರ್, ಆಕ್ಸಿಜನ್ ಇಲ್ದೆ ಸತ್ರ ಏನ್ ಮಾಡೋದು ಸರ್? ವಾ, ನಿಮ್ಮನ್ ಯಾರು ಇಟ್ಕೊಂತಾರೇನ್ರಿ? ಇನ್ನೇನ್ ಮಾಡ್ತಾರೆ ಸರ್? ಆಕ್ಸಿಜನ್ ಇಲ್ದೆ ಒಮ್ಮೆ ಆಂಬುಲೆನ್ಸ್ ಗೆ ಕಪ ಮಾಡಿಕೊಂಡಿದ್ದಿ ಅಂತ ಡಾಕ್ಟರ್ ಗಳೇ ಕೇಳ್ತಾರೆ ಸರ್. ಆಕ್ಸಿಜನ್ ಇಲ್ಲಿ ಸಿಗಲ್ಲ, ಬೇರೆ ಊರಿಂದ ತರಿಸ್ಬೇಕು, ಬಾಂಬೆಯಿಂದ ಬರೋದು ಆಕ್ಸಿಜನ್ ಎಲ್ಲ. ಆಕ್ಸಿಜನ್ ಅಲ್ಲ ಸರ್, ಆಕ್ಸಿಜನ್ ಇಲ್ದೇವರೆ ಪೇಷಂಟ್ ಏನಾದ್ರು ಡೆತ್ ಆದ್ರೆ ಏನ್ ಮಾಡೋದು ಸರ್? ಏನ್ ಮಾಡ್ತೀರಾ? ನಮ್ ಕೈಯಲ್ಲಿಲ್ಲ, ನಿಮ್ ಕೈಯಲ್ಲಿಲ್ಲ, ನಾವೇನ್ ಮಾಡಕ್ ಆಯ್ತ? ಅವ್ರ ಗೌರ್ಮೆಂಟ್ ಅವ್ರು ಕೊಡ್ಬೇಕು ಆಕ್ಸಿಜನ್, ನಮ್ಗೆ ಅವರೇ ಕೊಡ್ತಾ ಇಲ್ಲ, ನಾವ್ ಏನಪ್ಪ ಮಾಡಕ್ಕಾಗುತ್ತೆ? ನಮ್ ಗಾಡಿನಲ್ಲಿ ಇದುವರೆಗೆ ಆಗ್ಲಿ ಸ್ಟ್ರೆಚ್ಚರ್ ಏನು ಎಂತದ ಆಕ್ಸಿಜನ್ ಇಲ್ಲ, ಯಾವುದು ಕೊಟ್ಟಿಲ್ಲ. ಹಂಗಾಗಿ ತುಂಬಾ ಸೀರಿಯಸ್ ಪೇಷಂಟ್, ನಮ್ಮ ಮುಂದೆ ಪ್ರಾಣ ಹೋಗ್ತಾ ಇದೆ, ನಮ್ ಕೈಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದು, ನಾವು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಈ ಕೋವಿಡ್ಗೋಸ್ಕರ ಡ್ಯೂಟಿ ಮಾಡ್ತಾ ಇದೀವಿ. ಇನ್ ಟೈಮ್ ಯಾವುದೇ ಆಗಲಿ ನಮ್ಗೆ ಯಾವುದೇ ಸಮಸ್ಯೆ ಆಗಲಿ, ಯಾವುದು ಬಿಲ್ ಆಗ್ತಾ ಇಲ್ಲ, ಊಟ ತಿಂಡಿ ವ್ಯವಸ್ಥೆ ಇದೆ, ರೂಮ್ ವ್ಯವಸ್ಥೆ ಇದೆ ಅಂತ ಹೇಳಿ ನಮ್ನ ಕರ್ಸ್ಕೊಂಡ್ರು. ಮೇಲಧಿಕಾರಿಗಳು ಹೇಳಿದೀವಿ, ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಅವ್ರು ಯಾರು ಇಲ್ಲಪ್ಪ ನಿನ್ ಕರ್ಕೊಂಡೋಗಿ ಬಿಡು ಅಂತ ಹೇಳ್ತಾ ಇದಾರೆ ಅಷ್ಟೇ. ಏನಪ್ಪ ನಿನ್ ಕೆಲಸ ಏನ್ ಹೇಳು, ಕರ್ಕೊಂಡೋಗಿ ಬಿಡು ಅಷ್ಟೇನೆ. ಪ್ರೈವೇಟ್ ಆಸ್ಪತ್ರೆಗಳಿಗೆ ಬುಕ್ ಮಾಡ್ತಾರೆ, ಅಲ್ಲಿ ಬಿಯು ನಮ್ಮ ಬೆಡ್ ಬುಕ್ ಆಗಿರುತ್ತೆ. ಪ್ರೈವೇಟ್ ಆಸ್ಪತ್ರೆ ಆಗಲಿ ಯಾರೇ ಆಗಲಿ ತಲೆ ಕೆಡಿಸ್ಕೊತಾ ಇಲ್ಲ ಇದ್ರ ಬಗ್ಗೆ. ಮತ್ತೆ ಅವರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಇದಾರೆ. ನಮ್ಮ ಡಾಕ್ಟರ್ ಯಾವುದೇ ಆಗಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ರಾತ್ರಿ ನನ್ನ ಗಾಡಿ ಬ್ರೇಕ್ ಡೌನ್ ಆಗಿದೆ, ಇದುವರೆಗೂ ಯಾರು ಸಹ ನನ್ನ ಗಾಡಿ ಹತ್ರ ಬಂದಿಲ್ಲ. ಟ್ರಾವೆಲ್ಸ್ ಅವ್ರಿಗೆ ಅದು ನಿನ್ನ ಇಷ್ಟ ಅಪ್ಪ, ನೀನ್ ಬಂದಿದ್ಯಾ, ನೀನ್ ಇದ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಸರ್. ಆಕ್ಸಿಜನ್ ಇಲ್ದಲೆ ಪ್ರಾಣ ಹೋಗಿರೋ ಇದು ಹಾಸ್ಪಿಟಲ್ ಆಗಿದೆ. ಆ ಥರ ಒನ್ನಾ ಚೇಂಜ್ ಕಡೆಯಿಂದ ಗಾಡಿ ಹೋಗಿದೆ, ಬಟ್ ಹಿಂಗಾಗಿದೆ ಸರ್. ಪೇಷಂಟ್ ಗಲಾಜಿ ಮಾಡಿದ್ದಾರೆ, ಇನ್ ಟೈಮ್ ಯಾಕೆ ಬಂದಿಲ್ಲ, ಯಾಕೆ ಪಿಕಪ್ ಮಾಡಿಲ್ಲ ನೀನು ಅಂತೇಳಿ. ಇವ್ರು ನೋಡಿದ್ರೆ ಕೇರ್ಲೆಸ್ ಸರ್. ಯಾರು ಗೌರ್ಮೆಂಟ್ ಅಧಿಕಾರಿಗಳೇ ಆಗಲಿ, ಡಾಕ್ಟರಿಂದ ಹಿಡಿದು ಸಿಸ್ಟಮ್ಗಳಿಂದ ಯಾರು ತಲೆ ಕೆಡಿಸ್ಕೊತಿಲ್ಲ. ದಿನ ಸಹಯೋರ್ ಗಯೋರ್ ಯಾರು ಅಂತ ಕೇಳ್ತಾರೆ ಸರ್. ನಾವು ಬಂದಾಗಿಂದನು ಇನ್ನೂವರೆಗೂ ಒಂದು ದಿನ ಊಟ ಕೊಟ್ಟಿಸಿಲ್ಲ ಸರ್ ಇವರು. ಮತ್ತೆ ಡೀಸೆಲ್ಗೆ ಇವಾಗ ಇಂಡೆಂಟ್ ಕೇಳ್ತಾ ಇದ್ದೀನಿ, ಇಂಡೆಂಟ್ ಕೊಡ್ತಾ ಇಲ್ಲ. ಡೀಸೆಲ್ಲು ನೀವು ಯಾರ ಕಡೆಯಿಂದ ಬಂದಿದ್ದೀರೋ ಅವ್ರ ಕಡೆ ಹಾಕ್ಸ್ಕೊಳ್ಳಿ ಅಂತ ಇದ್ದಾರೆ. ಅವ್ರಿಗೆ ಕೇಳಿದ್ರೆ ಅವರು ಫೋನೇ ಪಿಕ್ ಮಾಡ್ತಾ ಇಲ್ಲ. ಇವಾಗ ಪೇಷಂಟ್ ಶಿಫ್ಟ್ ಮಾಡೋಕ್ಕೆ ನಂಗೆ ಹತ್ರ ಗಾಡಿಯಲ್ಲಿ ಡೀಸೆಲ್ ಇಲ್ಲ, ಡೀಸೆಲ್ ಇಲ್ಲದೆ ನಾನು ಹಂಗೆ ನಿಲ್ಲಿಸ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಗಾಡಿಯಲ್ಲಿ ಆಕ್ಸಿಜನ್ ಖಾಲಿಯಾಗಿದೆ, ಆಕ್ಸಿಜನ್ ಖಾಲಿಯಾಗಿದೆ ಅಂತ ಹೇಳಿದರೆ ಇಲ್ಲಿಂದ ಅಲ್ಲಿ ಮಲ್ಲೇಶ್ವರಂ ಬನ್ನಿ, ಅಲ್ಲಿ ಫಿಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿಂದ ನಾವು ಇದಕ್ಕೆ ಹೋಗೋಕ್ಕೇನೆ ಡೀಸೆಲ್ ಇಲ್ಲ ಗಾಡೀಲಿ. ಡೀಸೆಲ್ ಬೇರೆ ಏನೋ ಅಂದ್ರೂ ಒಂದು 10 ಕಿಲೋಮೀಟರ್ ಹೋಗೋಷ್ಟು ಅಷ್ಟೇ ಇರೋದು ಗಾಡೀಲಿ. ಏನಾದರೂ ನಾವು ಡ್ಯೂಟಿ ಮಾಡಲಿಲ್ಲ ಅಂದರೆ ಎಲ್ಲ ಬೇರೆ ಬೇರೆ ಹತ್ರ ಬೈತಾರೆ, ಎಲ್ಲ ಮಾಡ್ತಾರೆ. ಆ್ಯಪಲ್ ಡ್ಯೂಟಿ ಬಂದರೆ ಆ್ಯಪಲ್ ಡ್ಯೂಟಿಗೆ ಹೋಗ್ಬೇಕು, ಇಲ್ಲಿ ಪೇಷಂಟು ಇಲ್ಲಿ ಹಾಸ್ಪಿಟ್ಲಿಂದ ಬಂದರೆ ಡ್ಯೂಟಿ ಹಾಸ್ಪಿಟ್ಲಿಂದ ಹೋಗ್ಬೇಕು. ಪೇಷಂಟ್ಗಳು ಕರ್ಕೊಂಡೋಗಿ ಅಡ್ಮಿಟ್ ಮಾಡೋಕ್ಕೆ 1 ಅವರು ನಿಲ್ಲಿಸ್ಕೊಳ್ತಾರೆ ಎಲ್ಲರೂ. ಅಷ್ಟರಲ್ಲಿ ಪೇಷಂಟ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಏನು ಮಾಡೋದಾಗುತ್ತೆ ಅಂತ ಗೊತ್ತಾಗಲ್ಲ ನಮಗೊಂದು. ಏನಾದರೂ ಪೇಷಂಟ್ಗೆ ಆಕ್ಸಿಜನ್ ಇಲ್ಲದೆ ಏನಾದರೂ ಡೆತ್ಗಿತ್ತ ಆಯ್ತು ಅಂದರೆ ನಾವೇನು ಸರ್ ಮಾಡೋದು ಕೇಳಿದ್ರೆ, ಅದೆಲ್ಲ BBMP ಇದಪ್ಪ, ಅವರು ಆಕ್ಸಿಜನ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಸೇರಿದ್ದು ಅಂತಾರೆ. ಆಕ್ಸಿಜನ್ ಬೇರೆ ಖಾಲಿಯಾಗಿದೆ ನಮ್ಮ ಗಾಡೀಲಿ. ಆಕ್ಸಿಜನ್ ಖಾಲಿಯಾಗಿದ್ರು ಕೇಳಿ 2 ಸಲ ಇನ್ಫಾರ್ಮ್ ಮಾಡಿದ್ದೀನಿ, ಕಡಿಮೆ ಇದೆ ಅಂತ ಹೇಳೋದಕ್ಕೆ 50% ಇತ್ತು, 50% ಇದ್ದಾಗ ಅದರಲ್ಲಿ ಇನ್ನೂ 2 ಪೇಷಂಟ್ ಹೊಡಿಬೋದು ಅಂತ ಹೇಳಿದ್ರು. ಪೇಷಂಟ್ಗೆ ಆಕ್ಸಿಜನ್ ಹಾಕೊಂಡೋಗಿದ ತಕ್ಷಣ ಅದು ಫುಲ್ಲು ಲೋ ಆಗಿದೆ. ಆಕ್ಸಿಜನ್ ಕೇಳಿದ್ರು ಏನೋ ರೆಸ್ಪಾನ್ಸ್ ಇಲ್ಲ, ಅದೇನೋ ಬಾಂಬೆಯಿಂದ ಬರಬೇಕು, ಅಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು, ಸ್ಟಾಕ್ ಇಲ್ಲ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಯಾವುದು ಪ್ರಾಪರ್ ಆಗಿ ಏನೋ ಇದು ಮಾಡ್ತಾ ಇಲ್ಲ. ಏನೋ ಪೇಷಂಟ್ಗೆ ಏನೋ ಹೆಚ್ಚು ಕಡಿಮೆ ಆದರೆ, ಆಕ್ಸಿಜನ್ ಇಲ್ಲದಿದ್ದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರನ್ನ ಕೇಳ್ತಾರೆ ಸರ್? ಇಲ್ಲಿ ಈ ಪೇಷಂಟ್ ಕಡೆಯವರು ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಗೆ ಏನು ಸರ್ ಮಾಡೋದು ನಾವು? ಆಂಬ್ಯುಲೆನ್ಸ್ ಅಂತ ಅಂದ ಮೇಲೆ ಅಲ್ಲಿ ಬೇಸಿಕ್ ಥಿಂಗ್ ಆಗುವಂತಹ ಅಥವಾ ಬೇಸಿಕ್ ನೀಡ್ಸ್ ಆಗಿರೋ
ಒಂದು ಆಕ್ಸಿಜನ್ ಇಲ್ಲ ಅಂದ್ರೆ ಅದನ್ನ ಯಾರಾದ್ರೂ ಆಂಬ್ಯುಲೆನ್ಸ್ ಅಂತಾರ? ಇದು ಯಾರ ಹೊಣೆ? ಈಗ ಸರ್ಕಾರ ಏನೋ ಈ ಒಂದು ಪ್ರೈವೇಟ್ ಟಿಟಿಗಳನ್ನ ಕರ್ಕೊಂಡ್ಬಂದು ಅದು ಆಂಬ್ಯುಲೆನ್ಸ್ ಅಂತ ಕನ್ವರ್ಟ್ ಮಾಡ್ಕೊಂಡು ಏನೋ ಮಾಡ್ತಾ ಇದಾರೆ. ನೀವ್ ಏನಾದ್ರೂ ಮಾಡಿ ಸರ್, ಅಲ್ಲಿ ಒಂದು ಬೇಸಿಕ್ ಥಿಂಗ್ಸ್ ಇರೋದು ಬೇಡ. ಆಕ್ಸಿಜನ್ ಇಲ್ಲ, ಪೇಷಂಟ್ ಏನಾದರೂ ಅದ ಅಂದರೆ ಯಾರ ಹೊಣೆ ಅದಕ್ಕೆ? ಈಗ ಎಲ್ಲರೂ ಡ್ರೈವರ್ಗಳು ಸರ್ ಈಗ ಆಕ್ಸಿಜನ್ ಇಲ್ಲ ಏನು ಮಾಡೋದು ಸರ್, ಡೀಸೆಲ್ಗೂ ದುಡ್ಡಿಲ್ಲ, ಯಾವ ರೀತಿಯಾಗಿ ಮಾಡೋದು ಅಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲರಿ, ಬಿ ಬಿ ಎಂ ಪಿ ಅವ್ರು ಕಳಿಸ್ಬೇಕು ಇಲ್ಲ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಮಾಡ್ತಾರೆ. ಡ್ರೈವರ್ಗಳು ಏನು ಮಾಡಬೇಕಾಗಿದ್ರೆ ಆ ಟೈಮ್ನಲ್ಲಿ ಅಥವಾ ಆ ಗ್ಯಾಪಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರ ಹೊಣೆ ಇದಕ್ಕೆ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇದು ಯಾರ ಜವಾಬ್ದಾರಿ? ಈಗ ಕಂಪ್ಲೀಟ್ ಸರ್ಕಾರದ ಅಥವಾ ಇದರಲ್ಲಿ ಈ ಒಂದು ಟ್ರಾವೆಲ್ ಏಜೆನ್ಸಿಗಳ ಪಾತ್ರನೇ ಇಲ್ವಾ? ಏನ್ ಕತೆ ಇದು? ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ಸವಾಲು ಮತ್ತೆ ನಾಚಿಕೆಗೇಡಿನ ಸಂಗತಿ. ಈಗಾಗಲೇ ಬೆಂಗಳೂರಲ್ಲಿ ಡೆತ್ ರೇಟ್ ಹೆಚ್ಚಾಗ್ತಾ ಇದೆ, ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲ ಒಂದು ಕಡೆ ಕೊರೋನಾವನ್ನ ಮೂಲೆ ಗುಂಪು ಮಾಡ್ತಾ ಇದೆ ಅನ್ನುವಂತ ಸಂಶಯಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಬಹುತೇಕ ಟಿಟಿ ಆಂಬುಲೆನ್ಸ್ ಗಳನ್ನ ಈಗಾಗಲೇ ಒಂದು ಟೆಂಡರ್ ಆಧಾರದ ಮೇಲೆ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರ ತೆಗೆದುಕೊಂಡಿತ್ತು. ಆದ್ರೆ ಸರಿಯಾಗಿ ಅದನ್ನ ಬಳಸ್ಕೊಳ್ಳುವಂತಹ ಒಂದು ತಾಕತ್ತು, ಒಂದು ವ್ಯವಸ್ಥೆ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ರೆ ಯಾವ ಸೀಮೆಗೆ ಈ ರೀತಿಯ ವ್ಯವಸ್ಥೆಯನ್ನ ಬಳಸ್ಕೊಳ್ಬೇಕಾಗಿತ್ತು ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬೆಂಗಳೂರಿನ ಬಹುತೇಕ ಟಿಟಿ ಆಂಬುಲೆನ್ಸ್ ಗಳಲ್ಲಿ ಯಾವುದೇ ಆಕ್ಸಿಜನ್ ಕೂಡ ಇಲ್ಲ. ಸೊ ಹೀಗಾಗಿ ಏನ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಕೊರೋನಾ ಸೋಂಕಿತರು ಕೂಡ ಇವತ್ತು ಪ್ರಾಣವನ್ನ ಬಿಡ್ತಾ ಇದ್ದಾರೆ. ಇದನ್ನ ತುಂಬಾ ಸಿಲ್ಲಿಯಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಅಂದ್ರೆ ಬಡವರ ಜೀವದ ಮೇಲೆ ಹಿತಾಸಕ್ತಿನೇ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದಾವೆ. ಈಗಲಾಗಿದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾವ್ದೆಲ್ಲ ಟಿಟಿ ಆಂಬುಲೆನ್ಸ್ ಗಳಲ್ಲಿ ಆಕ್ಸಿಜನ್ ಕೊರತೆ ಇದೆ, ಅವುಗಳನ್ನ ಬೇಗನೆ ಪೂರೈಕೆ ಮಾಡಬೇಕು. ಸೊ ಈಗಾಗಲೇ ಟಿಟಿ ಆಂಬುಲೆನ್ಸ್ ನ ಏಜೆನ್ಸಿಗಳವರು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನ ತಾತ್ಸಾರ ಮನೋಭಾವನೆಯಿಂದ ನೋಡ್ತಾ ಇದಾರೆ. ಬಹುಶಃ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಪ್ರಕಾಶ್, ಸ್ಟೇ ವಿತ್ ಮೀ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಆಂಬುಲೆನ್ಸ್ ಡ್ರೈವರ್ ತೇಜಸ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತೇಜಸ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈ ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ ಅಲ್ಲಿ ಆಕ್ಸಿಜನ್ ಟ್ಯಾಂಕ್ ಗಳು ಇದೆ, ಆದ್ರೆ ಆಕ್ಸಿಜನ್ ಇಲ್ಲ ಅನ್ನೋ ನೆಪ ಕೇಳ್ತಾ ಇದ್ವಿ ನಾವು ಕಾರಣಗಳನ್ನ, ನಿಜನಾ? ಹಾ ಮೇಡಮ್, ನಿಜ ಮೇಡಮ್. ಎಷ್ಟು ದಿನದಿಂದ ಹಿಂಗ ಆಗ್ತಾ ಇದೆ ಮೇಡಮ್? ಸುಮಾರು 15 ಡೇಸ್ ಇಂದ ಆಗ್ತಾನೆ ಇದೆ. ಒಬ್ಬೊಬ್ರು ಡ್ರೈವರ್ ಕಂಪ್ಲೇಂಟ್ ಮಾಡ್ತಾ ಇದಾರೆ, ನಾವು ಹೋಗಿ ಅಲ್ಲೋಗಿ ವಾಪಸ್ ಆಕ್ಸಿಜನ್ ಸಿಲಿಂಡರ್ ಎತ್ಕೊಂಡು ಹೋಗಿ ಅಲ್ಲಿ ಇಲ್ಲ ಬುಧವಾರ ಕೊಡ್ತೀವಿ, ಇನ್ನೇ 2-3 ದಿವಸ ಕೊಡ್ತೀವಿ ಅಂತ ಅದೇ ತರ ಅಂತ ಇದಾರೆ. ನಾವು ಎಷ್ಟು ಅಂತಕ್ಕೆ ಒಂದು 15 ಡೇಸ್ ಇಂದ ನಾವು ಕೇಳ್ತಾನೆ ಇದೀವಿ. 15 ಡೇಸ್ ಇಂದ ಆಕ್ಸಿಜನ್ ಇಲ್ಲದೆ ಬರೀ ಹಂಗೆ ಓಡಾಡಿಸ್ತಿದ್ದೀರಾ ಆಂಬುಲೆನ್ಸ್ ನ ಪೇಷಂಟ್ ಗಳನ್ನ ಕರ್ಕೊಂಡು ಹೋಗ್ತಾ ಇದೀರಾ ನೀವು? ಮೇಡಮ್, ಎಮರ್ಜೆನ್ಸಿ ಇದೆ ಹಾಸ್ಪಿಟಲ್ ಅಲ್ಲಿ ಹೇಳ್ತಾರೆ ಮೇಡಮ್, ಇವಾಗ ಒಂದೊಂದು ಗಾಡಿಗೆ ಆಕ್ಸಿಜನ್ ಕೊಟ್ಟಿದ್ದಾರೆ, ಒಂದೊಂದು ಗಾಡಿಗೆ ಆಕ್ಸಿಜನ್ ಇಲ್ಲ. ನಾವ್ ಕೇಳಿದ್ರೆ ಕರ್ಕೋ ಅಲ್ಲಿಗೆ ಬನ್ನಿ, ಇಲ್ಲಿಂದ 50 ಕಿಲೋಮೀಟರ್ ಹೋಗ್ಬೇಕು ಮೇಡಮ್ ನಾವು ಆಕ್ಸಿಜನ್ ಫಿಲ್ ಮಾಡ್ಸ್ಕೊ ಬರಕ್ಕೆ. ಅದ್ರಲ್ಲಿ ಎಮರ್ಜೆನ್ಸಿ ಬಂದ್ರೆ ನಾವೇನ್ ಮಾಡೋಣ ಮೇಡಮ್? ಈಗ ಎಲ್ಲೋಗಿ ಫಿಲ್ ಮಾಡ್ಬೇಕು, ಏನ್ ಕತೆ? ಈಗ ನಿಮ್ಮ ಇದು ಏಜೆನ್ಸಿಗಳಿಗೆ ಸಂಬಂಧಪಟ್ಟಿದ್ದ ಅಥವಾ ನೀವು ಡೈರೆಕ್ಟ್ ಬಿ ಬಿ ಎಂ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇದಕ್ಕೆ? ನಾವು ಏಜೆನ್ಸಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಮೇಡಮ್. ಏನಂತಾರೆ ಅವರು? ಫಿಲ್ ಮಾಡಿಸ್ತೀವಪ್ಪ, ಆಕ್ಸಿಜನ್ ಎಲ್ಲೋ ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ, ಆಕ್ಸಿಜನ್ ಸಿಗ್ತಾ ಇಲ್ಲ, ನಾವು ಬಾಂಬೆಯಿಂದ ತರಿಸ್ಬೇಕು ಆಕ್ಸಿಜನ್, ಅಲ್ಲಿಂದ ಬರೋದ್ ಲೇಟ್ ಆಗುತ್ತೆ. ನಾವೇ ಕೇಳ್ದಿ ಸರ್, ಮತ್ ಪೇಷಂಟ್ ಏನಾರು ನಾವ್ ಕರ್ಕೊಂಡು ಹೋಗ್ತಾ ಇರ್ತೀವಿ, ಏನೋ ಹೆಚ್ಚು ಕಮ್ಮಿ ಆದ್ರೆ ನಾವೇನ್ ಮಾಡೋಣ ಅಂತ ಅಂತಾರೆ ಮೇಡಮ್. ಏನಂತಾರೆ ಅದಕ್ಕೆ? ಸತ್ರೆ ಸಾಯ್ತಾರ ಬಿಡಿ, ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋಣ ಅಂತ ಅಂತಾರೆ. ನಾವ್ ಏನ್ ಸರ್, ನೀವೆಲ್ಲೋ ಇರ್ತೀರಾ, ನಾವ್ ಪೇಷಂಟ್ ನ ಕರ್ಕೊಂಡು ಹೋಗೋದು, ಪೇಷಂಟ್ ಕಡೆಯವ್ರು ಏನೋ ಹೆಚ್ಚು ಕಮ್ಮಿ ಆದ್ರೆ ನಮ್ನ ಹಿಡ್ಕೋತಾರೆ ಆಂಬುಲೆನ್ಸ್, ಆಂಬುಲೆನ್ಸ್ ಅಂದ್ಮೇಲೆ ನೀವು ಆಕ್ಸಿಜನ್ ಪ್ರತಿ ಒಂದು ಮಡ್ಕೋಬೇಕಪ್ಪ ನೀವು ಅಂತ ನಮ್ನ ಕೇಳ್ತಾರೆ ಮೇಡಮ್. ಅವ್ರು ನಾವ್ ಯಾರಿಗೆ ಅಂತ ರೆಸ್ಪಾನ್ಸ್ ಮಾಡೋಣ? ಪಬ್ಲಿಕ್ ಗೆ ಮಾಡೋಣ, ಇಲ್ಲ ಅಂದ್ರೆ ಇವಾಗ ಮನೆಯವ್ರಿಗೆ ಮಾಡೋಣ? ಯಾರಿಗ್ ರೆಸ್ಪಾನ್ಸ್ ಮಾಡೋಣ ಮೇಡಮ್? ಓಕೆ ಓಕೆ ಓಕೆ, ಸರ್ಕಾರ ಇದ್ರ ಕಡೆ ಗಮನ ಹರಿಸುತ್ತಾ ಮುಂದಿನ ದಿನಗಳಲ್ಲಾದ್ರೂ ನೋಡೋಣ. ಧನ್ಯವಾದ ತೇಜಸ್ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಸರ್ಕಾರಕ್ಕೆ ನಿಜಕ್ಕೂ ನಾಚಿಕೆ ಆಗಬೇಕು. ನಿಮ್ಗೆ ಈ ತರ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಪ್ರೈವೇಟ್ ಆಗಿ ಏನಕ್ಕೆ ಟಿಟಿಗಳನ್ನ ಬರೀ ಹೆಸರಿಗಷ್ಟೇ ತೆಗೆಸ್ಕೊಳ್ತಾ ಇದ್ದೀರಾ? ಆಂಬುಲೆನ್ಸ್ ಅಂದ್ಮೇಲೆ ಅಲ್ಲೊಂದು ಆಕ್ಸಿಜನ್ ಇಲ್ಲ ಅಂದ್ರೆ ಯಾವನ್ರಿ ಅದನ್ನ ಆಂಬುಲೆನ್ಸ್ ಅಂತಾರೆ? ಆಟೋದಲ್ಲಿ ಅಥವಾ ಇನ್ಯಾವ್ದ್ರೊಳಗೆ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ? ನಿಮ್ಮ ಈ ಒಂದು ಏನು ಗತಿ ಇಲ್ದಿದ್ದ ಆಂಬುಲೆನ್ಸ್ ಆಗ್ಬೇಕಾ ಜನರಿಗೆ ಅಥವಾ ಪೇಷಂಟ್ಗಳಿಗೆ ಆಸ್ಪತ್ರೆಗೆ ದಾಖಲಾಗ್ಲಿಕ್ಕೆ? ಸಾಲು ಸಾಲು ಹೆಣ ಬಿದ್ರೆ ಯಾರು ಹೊಣೆ ಅಂತ.